ಆತ್ಮೀಯ ಸ್ನೇಹಿತರೆ, ಎಂಎನ್ಎಸ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಸಾಮಾನ್ಯ ಜ್ಞಾನ ವಿಷಯದಲ್ಲಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಉಪಯೋಗ ಆಗುವಂತಹ 2018 ಘೋಷಣೆಯಾದ ಪ್ರಮುಖ ಪ್ರಶಸ್ತಿಗಳು ಮತ್ತು ಅವುಗಳ ವಿಜೇತರು, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಅನೇಕ ಪ್ರಶ್ನೆಗಳನ್ನು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಕೇಳುವುದರಿಂದ ಈ ಒಂದು ವಿಡಿಯೋದನ್ನು ಕೊನೆಯವರೆಗೂ ವೀಕ್ಷಿಸಿ, ಹಾಗೆಯೇ ನಮ್ಮ ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ MNS ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟನ್ನು ನೀಡಿ. ಮೊದಲ ಪ್ರಶ್ನೆ, ಸಾಮಾಜಿಕ ಸೇವೆಗಾಗಿ 2018 ಪದ್ಮಶ್ರೀ ಪ್ರಶಸ್ತಿ ಪಡೆದ ಕರ್ನಾಟಕದ ಮಹಿಳೆ ಯಾರು? ಆಯ್ಕೆಗಳನ್ನು ಗಮನಿಸೋಣ. ಬಿ ಜಯಶ್ರೀ, ತಾರಾ ಅನುರಾಧ, ಸಾಲುಮರದ ತಿಮ್ಮಕ್ಕ, ಸುಧಾಮೂರ್ತಿ. ಬಿ ಜಯಶ್ರೀ ರಂಗಭೂಮಿ ಕಲಾವಿದೆ ಮತ್ತು ಮಾಜಿ ರಾಜ್ಯಸಭಾ ಸದಸ್ಯರು. ತಾರಾ ಅನುರಾಧ ಕನ್ನಡದ ಚಲನಚಿತ್ರ ನಟಿ, ಹಾಲಿ ವಿಧಾನ ಪರಿಷತ್ ಸದಸ್ಯರು. ಸಾಲುಮರದ ತಿಮ್ಮಕ್ಕ ವೃಕ್ಷಮಾತೆ ಎಂದು ಖ್ಯಾತಿಯಾದಂಥವರು. ಸುಧಾಮೂರ್ತಿ ಇನ್ಫೋಸಿಸ್ ಫೌಂಡೇಶನ್ನ ನಾರಾಯಣ ಮೂರ್ತಿಯವರ ಪತ್ನಿ. ಈ 4 ಜನರಲ್ಲಿ ಸಾಮಾಜಿಕ ಸೇವೆಗಾಗಿ 2018 ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಂತಹ ಮಹಿಳೆ ಸಾಲುಮರದ ತಿಮ್ಮಕ್ಕ. ಇವರು ಕೋಲಾರ ಜಿಲ್ಲೆಯಲ್ಲಿ ಮೂಲತಃ ಹುಟ್ಟಿ ಬೆಳೆದಂಥವರು. ಹೆಸರೇ ಸೂಚಿಸುವಂತೆ ರಸ್ತೆಯ ಬದಿಯಲ್ಲಿ ಸಾಲುಮರಗಳನ್ನು ನೆಡುವುದರ ಮೂಲಕ ಪರಿಸರ ಪ್ರಜ್ಞೆಯನ್ನು ಮೂಡಿಸುತ್ತಿರುವಂತಹ ಮಹಿಳೆ. ಇವರ ಸಾಮಾಜಿಕ ಸೇವೆಯನ್ನು ಗಮನಿಸಿ ಭಾರತ ಸರ್ಕಾರ 4 ಅತ್ಯುನ್ನತ ನಾಗರಿಕ ಗೌರವ ಪ್ರಶಸ್ತಿಯಾದಂತಹ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿದೆ. ಇನ್ನು ಶಾರದಾ ಶ್ರೀನಿವಾಸನ್, ರೋಹಿಣಿ ಗೋಡ್ಬಲೆ ಮತ್ತು ಮೂಲತಃ ಕನ್ನಡಿಗರಾದಂತಹ ನೃತ್ಯಪಟು ಪ್ರಭುದೇವ್, ರಾಜೀವ್ ತಾರಾನಾಥ್ ಇದೇ ಪದ್ಮಶ್ರೀ ಪ್ರಶಸ್ತಿಯನ್ನು ಹಂಚಿಕೊಂಡಂತಹ ಕನ್ನಡಿಗರಾಗಿದ್ದಾರೆ. ಮುಂದಿನ ಪ್ರಶ್ನೆ, 2018 ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಂತಹ ಕನ್ನಡಿಗ ಯಾರು? ಆಯ್ಕೆಗಳನ್ನು ಗಮನಿಸೋಣ. ಜಿ ವೆಂಕಟಸುಬ್ಬಯ್ಯ, ಸಿ ಆರ್ ರಾಮಚಂದ್ರನ್, ಎಂ ವೀರಪ್ಪ ಮೊಹಿಲಿ, ಕೆಜಿ ನಾಗರಾಜಪ್ಪ. ಇವರಲ್ಲಿ 2018 ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದಂಥವರು ಆಯ್ಕೆ 4, ಕೆಜಿ ನಾಗರಾಜಪ್ಪ ಎನ್ನುವಂಥವರು. ಕೆಜಿ ನಾಗರಾಜಪ್ಪನವರ ಅನುಶ್ರೇಣಿ ಯಜಮಾನಿಕೆ ಎನ್ನುವಂತಹ ಅಂಕಣ ಬರಹ ಕೃತಿಗೆ ಈ ಒಂದು ಪ್ರಶಸ್ತಿ 2018 ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. ಕನ್ನಡದ ಮೊದಲ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದಂಥವರು ಕುವೆಂಪು 1955. 8 ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂತಹ ಡಾಕ್ಟರ್ ಚಂದ್ರಶೇಖರ ಕಂಬಾರರವರು ಪ್ರಸ್ತುತ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. 3 ಪ್ರಶ್ನೆ, 2018 ಅಮಿತಾಬ್ ಘೋಷ್ ರವರಿಗೆ ಯಾವ ಪ್ರಶಸ್ತಿಯನ್ನು ನೀಡಲಾಗಿದೆ? ಆಯ್ಕೆಗಳನ್ನು ನೋಡೋಣ. ಜ್ಞಾನಪೀಠ ಪ್ರಶಸ್ತಿ, ಸರಸ್ವತಿ ಸಮ್ಮಾನ್, ಮ್ಯಾನ್ ಆಫ್ ಬೋಕರ್ ಮತ್ತು ಭಾಷಾ ಸಮ್ಮಾನ್. ಈ 4 ಪ್ರಶಸ್ತಿಗಳಲ್ಲಿ ಅಮಿತಾಬ್ ಘೋಷ್ ರವರಿಗೆ 2018 ನೀಡಿರುವಂತಹ ಪ್ರಶಸ್ತಿ, ಆಯ್ಕೆ 1 ಜ್ಞಾನಪೀಠ ಪ್ರಶಸ್ತಿ. ಅಮಿತಾಬ್ ಘೋಷ್ ರವರು ಇಂಗ್ಲಿಷ್ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಪ್ರಶಸ್ತಿಯನ್ನು ಗಳಿಸಿದ್ದಾರೆ. ಸಾಹಿತ್ಯ ಕ್ಷೇತ್ರದ ಅತ್ಯುನ್ನತ ಪ್ರಶಸ್ತಿ ಭಾರತದಲ್ಲಿ. ಶಂಕರ್ ಕುರೂಪ್ 1965 ಮಲಯಾಳಂ ಕವಿ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದರು. 2018 ಅಮಿತಾಬ್ ಘೋಷ್ ರವರಿಗೆ ಅವರ ಇಂಗ್ಲಿಷ್ ಸಾಹಿತ್ಯಕ್ಕೆ ಪರಿಗಣನೆಯನ್ನು ಮಾಡುವುದರ ಮೂಲಕ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗಿದೆ. 2014 ವೀರಪ್ಪ ಮೊಯ್ಲಿಯವರ ಯಾವ ಕೃತಿಗೆ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ನೀಡಿ ಗೌರವಿಸಿದೆ? ಆಯ್ಕೆಗಳು ಶ್ರೀ ರಾಮಾಯಣ ದರ್ಶನಂ, ಶ್ರೀ ರಾಮಾಯಣ ಮಹಾನ್ವೇಷಂ, ಅನುಶ್ರೇಣಿ ಯಜಮಾನಿಕೆ ಮತ್ತು ಹೋರಾಟದ ಹಾದಿ. ಸ್ನೇಹಿತರೆ, ನಮಗೆಲ್ಲ ತಿಳಿದಿರುವಂತೆ ಶ್ರೀ ರಾಮಾಯಣ ದರ್ಶನಂ ಕುವೆಂಪುರವರ ಮಹಾಕಾವ್ಯ, ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂತಹ ಕೃತಿ. ಶ್ರೀ ರಾಮಾಯಣ ಮಹಾನ್ವೇಷಂ ವೀರಪ್ಪ ಮೊಯ್ಲಿಯವರ ಪ್ರಸಿದ್ಧ ಕೃತಿ. ಅನುಶ್ರೇಣಿ ಯಜಮಾನಿಕೆ ಕೆಜಿ ನಾಗರಾಜಪ್ಪನವರ 2018 ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಕೃತಿ.
ಹೋರಾಟದ ಹಾದಿ ಎನ್ ನರಸಿಂಹಯ್ಯನವರ ಆತ್ಮಚರಿತ್ರೆಯ ಹೆಸರಾಗಿದೆ. ಹಾಗಾಗಿ ಸರಿಯಾದಂತಹ ಉತ್ತರ ಆಯ್ಕೆ 2 ಶ್ರೀರಾಮಾಯಣ ಮಹಾನ್ವೇಷಣಂ ಎನ್ನುವಂತಹ ಕೃತಿಗೆ 2014 ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ದೊರೆತಿದೆ. ಶ್ರೀಯುತ ವೀರಪ್ಪ ಮೊಯ್ಲಿಯವರು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು, ಹಾಗೆಯೇ ಪ್ರಸಿದ್ಧ ಲೇಖಕರು ಕೂಡ ಹೌದು. 2018 ಪದ್ಮಶ್ರೀ ಪ್ರಶಸ್ತಿ ಪಡೆದ ಮೊಟ್ಟ ಮೊದಲ ತೃತೀಯ ಲಿಂಗಿ ಯಾರು? ಆಯ್ಕೆಗಳು ನರ್ತಕಿ ನಟರಾಜ್, ಆಶಾ ಫಾರೂಕಿ, ಶೀಲಾ ಸರವಣನ್ ಮತ್ತು ಸುಚಿತ್ರ. ಈ 4 ಜನರಲ್ಲಿ ಯಾರು ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಂತಹ ಮೊಟ್ಟ ಮೊದಲ ತೃತೀಯ ಲಿಂಗಿ ಅಥವಾ ಮೊದಲ ಟ್ರಾನ್ಸ್ಜೆಂಡರ್? ಸರಿಯಾದಂತಹ ಉತ್ತರ ಆಯ್ಕೆ 1 ನರ್ತಕಿ ನಟರಾಜ್. ಮೂಲತಃ ತಮಿಳುನಾಡಿನವರು, ಪ್ರಖ್ಯಾತ ಭರತನಾಟ್ಯ ಕಲಾವಿದೆ. ಇವರಿಗೆ 2018 ಮೊಟ್ಟ ಮೊದಲ ಬಾರಿಗೆ ಒಬ್ಬ ತೃತೀಯ ಲಿಂಗಿಯನ್ನು ಗೌರವಿಸುವ ಸಲುವಾಗಿ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಲಾಗಿದೆ. ಆದರೆ ಅವರೇ ಹೇಳಿಕೊಂಡಂತೆ ನನ್ನ ಕಲೆಯನ್ನು ಗುರುತಿಸಿ ನೀಡಿದ್ದಾರೆ ವಿನಃ ನಾನು ತೃತೀಯ ಲಿಂಗಿಯನ್ನು ಅಲ್ಲ ಅನ್ನುವಂಥ ಕಾರಣಕ್ಕೆ ನರ್ತಕಿ ನಟರಾಜರವರು ಹೇಳಿದ್ದಾರೆ. ಹಾಗಾಗಿ ಪ್ರಖ್ಯಾತ ಭರತನಾಟ್ಯ ಕಲಾವಿದೆಯು ಸಮೇತ ಹೌದು ನರ್ತಕಿ ನಟರಾಜ್. ನೆಕ್ಸ್ಟ್ ಕ್ವಶನ್, 2018 ಅರ್ಜುನ ಪ್ರಶಸ್ತಿ ಪಡೆದ ಕನ್ನಡಿಗ ಯಾರು? ಆಯ್ಕೆಗಳು ಯಜುವೇಂದ್ರ ಚೌಹಾಲ್, ರಾಹುಲ್ ದ್ರಾವಿಡ್, ರೋಹನ್ ಬೋಪಣ್ಣ ಮತ್ತು ಮನೀಶ್ ಪಾಂಡೆ. ಇವರಲ್ಲಿ ಯಾರಿಗೆ 2018 ಅತ್ಯುನ್ನತ ಕ್ರೀಡಾ ಪ್ರಶಸ್ತಿಯಾದಂತಹ ಅರ್ಜುನ ಪ್ರಶಸ್ತಿ ದೊರೆತಿದೆ? ಸರಿಯಾದಂತಹ ಉತ್ತರ ರೋಹನ್ ಬೋಪಣ್ಣ. ಈ ಒಂದು ಪ್ರಶಸ್ತಿಯನ್ನು ಭಾರತ ಸರ್ಕಾರದ ಯುವಜನ ಸೇವಾ ಮತ್ತು ಕ್ರೀಡಾ ಸಚಿವಾಲಯ ನೀಡುತ್ತದೆ. 2018 ಕನ್ನಡಿಗ ಟೆನ್ನಿಸ್ ಆಟಗಾರರಾದಂತಹ ರೋಹನ್ ಬೋಪಣ್ಣರವರಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಿದೆ. ಕ್ರೀಡಾಕ್ಷೇತ್ರದ 2 ಅತ್ಯುನ್ನತ ಪ್ರಶಸ್ತಿ ಅರ್ಜುನ ಪ್ರಶಸ್ತಿಯಾಗಿದೆ. ಮುಂದಿನ ಪ್ರಶ್ನೆ, 2018 ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಪಡೆದಂತಹ ಖ್ಯಾತ ಕ್ರಿಕೆಟಿಗ ಯಾರು? ಆಯ್ಕೆಗಳು ರೋಹಿತ್ ಶರ್ಮಾ, ಮಹೇಂದ್ರ ಸಿಂಗ್ ಧೋನಿ, ಹರ್ಭಜನ್ ಸಿಂಗ್ ಮತ್ತು ವಿರಾಟ್ ಕೊಹ್ಲಿ. ಈ 4 ಜನರಲ್ಲಿ 2018 ಈ ಪ್ರಶಸ್ತಿಯನ್ನು ಪಡೆದಂಥವರು ಆಯ್ಕೆ 4 ವಿರಾಟ್ ಕೊಹ್ಲಿ ಸರಿಯಾದಂತಹ ಉತ್ತರವಾಗಿದೆ. ಇದೇ ಪ್ರಶಸ್ತಿಯನ್ನು ಮೀರಾಬಾಯಿ ಚಾನು, ಖ್ಯಾತ ವೇಟ್ ಲಿಫ್ಟರ್ಗೂ ಸಮೇತ ಈ ಒಂದು ಪ್ರಶಸ್ತಿಯನ್ನು ನೀಡಿದೆ. ಕ್ರೀಡಾರಂಗದ ಅತ್ಯುನ್ನತ ಪ್ರಶಸ್ತಿ ಈ ಒಂದು ಪ್ರಶಸ್ತಿಯನ್ನು ಸಹ ಭಾರತ ಸರ್ಕಾರದ ಯುವಜನ ಮತ್ತು ಕ್ರೀಡಾ ಸಚಿವಾಲಯ ನೀಡುತ್ತದೆ. 8 ಪ್ರಶ್ನೆ, ಗಣಿತಶಾಸ್ತ್ರದ ನೊಬೆಲ್ ಎಂದು ಖ್ಯಾತಿ ಹೊಂದಿರುವ 2018 ಅಬೆಲ್ ಪ್ರಶಸ್ತಿಯನ್ನು ಪಡೆದಂಥವರು ಯಾರು? ಈ ಅಬೆಲ್ ಪ್ರಶಸ್ತಿಯನ್ನು ಗಣಿತಶಾಸ್ತ್ರದ ನೊಬೆಲ್ ಎಂದು ಕರೆಯುತ್ತಾರೆ. ಆಯ್ಕೆಗಳು ಎಂ ಆರ್ ಶ್ರೀನಿವಾಸ್, ಹರೀಶ್ ಹಂದೆ, ರಾಬರ್ಟ್ ಲ್ಯಾಂಗ್ಲ್ಯಾಂಡ್ಸ್ ಮತ್ತು ಅನಾ ಬರ್ನ್ಸ್. ಈ 4 ಜನರಲ್ಲಿ 2018 ಈ ಪ್ರಶಸ್ತಿಯನ್ನು ಪಡೆದಂಥವರು ಆಯ್ಕೆ 3 ರಾಬರ್ಟ್ ಲ್ಯಾಂಗ್ಲ್ಯಾಂಡ್ಸ್ ಎನ್ನುವಂಥದ್ದು. ಈ ಅಬೆಲ್ ಪ್ರಶಸ್ತಿಯನ್ನು ನಾರ್ವೆ ದೇಶವು ನೀಡ್ತಾ ಇದ್ದು ಎಸ್ ಆರ್ ಶ್ರೀನಿವಾಸ್ 2007 ಈ ಒಂದು ಪ್ರಶಸ್ತಿಯನ್ನು ಪಡೆದ ಮೊದಲ ಭಾರತೀಯರಾಗಿದ್ದಾರೆ. 2018 ರಾಬರ್ಟ್ ಲ್ಯಾಂಗ್ಲ್ಯಾಂಡ್ಸ್ ಕೆನಡಾ ದೇಶದವರು ಈ ಒಂದು ಪ್ರಶಸ್ತಿಯನ್ನು ಪಡೆದಿದ್ದಾರೆ. 2018 ಮರಣೋತ್ತರವಾಗಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಪಡೆದಂತಹ ಖ್ಯಾತ ಹಿಂದಿ ಸಿನಿಮಾ ನಟ ಯಾರು? ಆಯ್ಕೆಗಳು ಶಶಿ ಕಪೂರ್, ದಿಲೀಪ್ ಕುಮಾರ್, ದೇವಾನಂದ್, ವಿನೋದ್ ಖನ್ನಾ. ಈ 4 ಜನರಲ್ಲಿ ಯಾವ ಚಿತ್ರನಟನಿಗೆ 2018 ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ನೀಡಿದ್ದಾರೆ ಅಂತ ಹೇಳೋದಾದರೆ ಸರಿಯಾದಂತಹ ಉತ್ತರ ಆಯ್ಕೆ 4 ವಿನೋದ್ ಖನ್ನಾ. ಈ 4 ಜನರು ಸಮೇತ ಮರಣವನ್ನಪ್ಪಿದ್ರು ಕಳೆದ ವರ್ಷ ನಮ್ಮನ್ನಗಲಿದಂತಹ ಖ್ಯಾತ ಹಿಂದಿ ಸಿನಿಮಾ ನಟ ವಿನೋದ್ ಖನ್ನಾ. ಇವರ ಜೀವಮಾನದ ಸಾಧನೆಯನ್ನು ಗಮನಿಸಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಮರಣೋತ್ತರವಾಗಿ 2018 ಘೋಷಿಸಲಾಯಿತು. 2018 ದ್ರೋಣಾಚಾರ್ಯ ಪ್ರಶಸ್ತಿ ಪಡೆದಂತಹ ಕನ್ನಡಿಗ ಯಾರು? ಸ್ಪಷ್ಟವಾಗಿ ನೆನಪಿಟ್ಕೊಳ್ಳಿ, ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಪಡೆದಂತಹ ಕನ್ನಡಿಗ ಯಾರು? ಆಯ್ಕೆಗಳನ್ನು ಗಮನಿಸೋಣ. ಸಿ ಎ ಕುಟ್ಟಪ್ಪ, ಅನಿಲ್ ಕುಂಬ್ಳೆ, ವಿ ಆರ್ ಬೀಡು, ಸತ್ಯದೇವ್ ಪ್ರಸಾದ್. ಸರಿಯಾದಂತಹ ಉತ್ತರ ಆಯ್ಕೆ 1 ಸಿ ಎ ಕುಟ್ಟಪ್ಪ ಸರಿಯಾದಂತಹ ಉತ್ತರವಾಗಿದೆ.
ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಅತ್ಯುತ್ತಮ ಸಾಧನೆ ಮಾಡಿದಂತಹ ಕ್ರೀಡಾ ತರಬೇತುದಾರ ಅಥವಾ ಸ್ಪೋರ್ಟ್ಸ್ ಕೋಚ್ ಏನಿರ್ತಾರೆ ಅವರಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗುತ್ತೆ. ದ್ರೋಣಾಚಾರ್ಯ ಸಿ ಎ ಕುಟ್ಟಪ್ಪನವರು ಬಾಕ್ಸಿಂಗ್ ಕೋಚ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇವರ ಜೀವಮಾನದ ಸಾಧನೆಯನ್ನು ಗಮನಿಸಿ 2018 ಇವರಿಗೆ ಈ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಈ ಮೂಲಕ ಕನ್ನಡಿಗರಿಗೆ ಈ ಒಂದು ಪ್ರಶಸ್ತಿ ನೀಡಿರುವುದು ಹೆಮ್ಮೆಯ ಸಂಗತಿ. ಇನ್ನು ವಿ ಆರ್ ಬೀಡು ಅನ್ನುವಂಥವರು ಅಥ್ಲೆಟಿಕ್ಸ್ ಕ್ಷೇತ್ರದಲ್ಲಿ ಈ ಒಂದು ಪ್ರಶಸ್ತಿಯನ್ನು ಪಡೆದಿದ್ದಾರೆ. 2019 ನಾಡೋಜ ಪ್ರಶಸ್ತಿ ಪಡೆದಂತಹ ವಿಜೇತರು ಯಾರು? ಆಯ್ಕೆಗಳು: ಪಾಟೀಲ್ ಪುಟ್ಟಪ್ಪ, ಮನು ಬಳಿಗಾರ್, ಜಿ ವೆಂಕಟಸುಬ್ಬಯ್ಯ ಮತ್ತು ಡಾಕ್ಟರ್ ಸಿದ್ದಲಿಂಗಯ್ಯ. ಸರಿಯಾದಂತಹ ಉತ್ತರ ಆಯ್ಕೆ 2, ಮನು ಬಳಿಗಾರ್. ಪ್ರಸ್ತುತ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು. ಈ ನಾಡೋಜ ಪ್ರಶಸ್ತಿಯನ್ನು ನೀಡುವಂಥ ವಿಶ್ವವಿದ್ಯಾನಿಲಯ ಕನ್ನಡ ವಿಶ್ವವಿದ್ಯಾನಿಲಯ, ಹಂಪಿ ಅಥವಾ ಹಂಪಿ ವಿಶ್ವವಿದ್ಯಾನಿಲಯ ಅಂತ ಕರಿತೀವಿ. ಈ ಒಂದು ಪ್ರಶಸ್ತಿಯನ್ನು 2019 ಮನು ಬಳಿಗಾರ್ರವರ ಸಾಹಿತ್ಯ ಕೃಷಿಯನ್ನು ಗಮನಿಸಿ ಪ್ರಶಸ್ತಿಯನ್ನು ಘೋಷಣೆಯನ್ನು ಮಾಡಿದೆ. 12 ಪ್ರಶ್ನೆ: 2018 ಬಸವಶ್ರೀ ಪ್ರಶಸ್ತಿ ವಿಜೇತ ಸಾಹಿತಿ ಯಾರು? ಪ್ರೊಫೆಸರ್ ಚಂದ್ರಶೇಖರ ಪಾಟೀಲ್, ಚನ್ನವೀರ ಕಣವಿ, ಎ.ಆರ್. ಮಣಿಕಾಂತ್ ಮತ್ತು ಪ್ರೊಫೆಸರ್ ಎಲ್.ಎಸ್. ಶೇಷಗಿರಿ ರಾವ್. ಸರಿಯಾದಂತಹ ಉತ್ತರ ಆಯ್ಕೆ 1, ಪ್ರೊಫೆಸರ್ ಚಂದ್ರಶೇಖರ ಪಾಟೀಲ್ ಅಥವಾ ಚಂಪಾ ಎಂದು ಖ್ಯಾತಿಯಾಗಿರುವಂತಹ ಕನ್ನಡದ ಸಾಹಿತಿಗೆ 2018 ಬಸವಶ್ರೀ ಪ್ರಶಸ್ತಿಯನ್ನು ನೀಡಲಾಯಿತು. ಈ ಬಸವಶ್ರೀ ಪ್ರಶಸ್ತಿಯನ್ನು ನೀಡುವಂಥವರು ಚಿತ್ರದುರ್ಗದ ಮುರುಘಾಮಠ ಪ್ರತಿ ವರ್ಷ ಸಾಧಕರನ್ನು ಗುರುತಿಸಿ ಈ ಒಂದು ಪ್ರಶಸ್ತಿಯನ್ನು ನೀಡುತ್ತೆ. 2018 ಬಸವಶ್ರೀ ಪ್ರಶಸ್ತಿ ವಿಜೇತರು ಚಂದ್ರಶೇಖರ ಪಾಟೀಲ ಅಥವಾ ಚಂಪಾ. ಸ್ನೇಹಿತರೆ, ಇದು ಬಹುಮುಖ್ಯವಾಗಿ ಪರೀಕ್ಷೆಗಳಲ್ಲಿ ಕೇಳಬಹುದಾದ ಪ್ರಶಸ್ತಿ ವಿಜೇತರಿಗೆ ಸಂಬಂಧಪಟ್ಟಂತಹ ಒಂದು ವಿಡಿಯೋ. ಹಾಗಾಗಿ ದಯವಿಟ್ಟು ಎಲ್ಲ ಅಂಶಗಳನ್ನು ನೆನಪಿನಲ್ಲಿಟ್ಟುಕೊಂಡು ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅತ್ಯುತ್ತಮ ಯಶಸ್ಸನ್ನು ಗಳಿಸಿರಿ. ಸ್ನೇಹಿತರೆ, ಇದಾಗಿತ್ತು ನಮ್ಮ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತಹ ಅತ್ಯಂತ ಉಪಯುಕ್ತವಾದಂತಹ ವಿಡಿಯೋ. ನಮ್ಮ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನಮ್ಮ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದ್ರ ಮೂಲಕ ನಾವು ಅಪ್ಲೋಡ್ ಮಾಡುವಂಥ ಪ್ರತಿ ವಿಡಿಯೋವನ್ನು ನೀವೇ ಮೊದಲಿಗರಾಗಿ ನೋಡಬಹುದು. ಮುಂದಿನ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗ್ತೇನೆ. ಧನ್ಯವಾದಗಳು.